ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶಿವಕುಮಾರ್ ಅವರ ಮೇಲೆ ಮತ್ತು ಚಿದಂಬರಂ ಅವರ ಮೇಲೆ ಯಾವ ರೀತಿಯಾಗಿ ದೇಶದ ಸರ್ಕಾರ ಕೆಲಸ ಮಾಡ್ತಾ ಇದೆ, ದೇಶದ ರಾಜಕಾರಣ ಮಾಡ್ತಾ ಇದೆ, ಅದರ ಬಗ್ಗೆ ನಾವೆಲ್ಲ ಕಾಂಗ್ರೆಸ್ಸಿನ ಸುಮಾರು ಲೀಡರ್ಸ್ ಎಲ್ಲ ಸೇರಿ ಚರ್ಚೆ ಮಾಡಿದ್ದೀವಿ. ಪ್ರಸ್ತುತ ರಾಜಕೀಯದ ವಾತಾವರಣ ಮತ್ತು ಒಂದು ಪರಿಸ್ಥಿತಿ ಏನಿದೆ ಅಂತ ಅವಲೋಕನ ಮಾಡಿದ್ರು. ಪ್ರತಿಯೊಬ್ಬರಲ್ಲೂ ಕೂಡ, ಯಾಕಂದರೆ ಭಾಳ ಅಪಾರ ಅನುಭವ ಇರತಕ್ಕಂಥ ವ್ಯಕ್ತಿಗಳೆಲ್ಲ ಬಂದಿದ್ದರು. ಈ ರೀತಿಯಾದಂಥ ಒಂದು ನಡವಳಿಕೆ ನಾವು ಯಾರೂ ಕೂಡ ನೋಡಿರಲಿಲ್ಲ ಅಂತ ಅನೇಕ ಜನರು ಕೂಡ ಹೇಳಿದ್ರು. ವೀರಪ್ಪ ಮೊಯ್ಲಿಯವರು ಅವರು ಖುದ್ದು ಲಾ ಮಿನಿಸ್ಟರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು, ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿ ಕೆಲಸ ಮಾಡಿ ಭಾಳ ಎಲ್ಲ ಗೊತ್ತಿರೋರ್ತವರು, ಅನೇಕ ಸೀನಿಯರ್ ಲೀಡರ್ಸ್ ಎಲ್ಲ ಬಂದಿದ್ದರು. ಪರಮೇಶ್ವರ ಅವರು ಕೂಡ ಬಂದಿದ್ದರು, ಮಾಧವಪ್ಪನವರು ಕೂಡ ಬಂದಿದ್ದರು, ಅನೇಕ ಜನ ಬಂದಿದ್ದರು, ಎಲ್ಲರೂ ಅನೇಕ ಲೀಡರ್ಸ್ ಎಲ್ಲ ಬಂದಿದ್ದರು, ಕೆ ಎಚ್ ಮುನಿಯಪ್ಪನವರು ಬಂದಿದ್ದರು. ಸೊ ಅದರಿಂದ ಈ ರೀತಿಯಾದಂಥ ಒಂದು ಸೇಡಿನ ರಾಜಕಾರಣ ಇತಿಹಾಸದಲ್ಲಿ ನಾವು ನೋಡಿಲ್ಲ ದೇಶದಲ್ಲಿ. ಸರಿ ತಪ್ಪು ಅಥವಾ ಯಾರು ಏನಾದರೂ ತಪ್ಪು ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕಾನೂನು ಪ್ರಕಾರ ಆಗ್ತಕ್ಕಂಥದ್ರಲ್ಲಿ ಯಾರೂ ಕೂಡ ಅದಕ್ಕೆ ಅಡ್ಡ ಬರೋದಿಲ್ಲ. ಯಾವಾಗ ನಿಮ್ಮ ಉದ್ದೇಶವೇ ಸರಿ ಇರೋದಿಲ್ವೋ ಅಥವಾ ನಿಮ್ಮ ಇದು ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಆಲೋಚನೆ ತಪ್ಪಾಗಿದ್ದರೆ ಆವಾಗ ನಾವು ಇದನ್ನು ಪ್ರಶ್ನೆ ಮಾಡಲೇಬೇಕಾಗ್ತದೆ. ಇವತ್ತು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಲೀಡರ್ಸನ್ನು, ಬೇರೆ ಬೇರೆ ಪಕ್ಷದ ಲೀಡರ್ಸನ್ನು ಯಾರು ಬಿ ಜೆ ಪಿ ವಿರುದ್ಧ ನಿಲ್ತಾರೆ ಅಂಥವ್ರ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟನ್ನು, ಸಿ ಬಿ ಐನ ನೀವು ದುರ್ಬಳಕೆ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಈ ದೇಶ? ಕಾಂಗ್ರೆಸ್ ಇದ್ದಾಗ ಭಾಳಷ್ಟು ಜನ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾಯಿದ್ರು. ಆವಾಗಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಏನೋ ಒಂದ್ಸಲ ಹೇಳಿಕೆ ಅಥವಾ ಯಾರೋ ಹೇಳಿಕೆ ಕೊಟ್ಟಿದ್ರು ಸಿ ಬಿ ಐ ಬಗ್ಗೆ, ಇದೊಂದು ಕೇಜ್ಡ್ ಬ್ಯೂರೋ ಅಂತ ಏನೋ ಒಂದು ಹೇಳಿಕೆ ಕೊಟ್ಟಿದ್ರು, ಕೇಜ್ಡ್ ಪ್ಯಾರೆಟ್ ಅಂತ. ಇವತ್ತೇನಾಗಿದೆ, ಈ ಈ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನೀವು ಇನ್ಸಿಡೆಂಟ್ಸನ್ನು ಗಮನಿಸಿದ್ರೆ ಕಾನೂನಿನ ಪ್ರಕಾರ ಹೋಗ್ತಾ ಇಲ್ಲ ಅವರು. ಮತ್ತು ರಾಜಕೀಯದ ದುರುದ್ದೇಶ ಇಟ್ಕೊಂಡು ಈ ಎಲ್ಲ ಕ್ರಮಗಳನ್ನು ಮಾಡ್ತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದನ್ನು ನಾವು ಸಂಪೂರ್ಣವಾಗಿ ಇದನ್ನು ಟೀಕೆ ಮಾಡ್ತಾ ಇದ್ದೀವಿ, ಖಂಡಿಸ್ತಾ ಇದ್ದೀವಿ. ಈ ತರಹದ ರಾಜಕಾರಣ ನಾವು ಎಲ್ಲೂ ಕೂಡ ಕಂಡಿಲ್ಲ, ನೋಡಿಲ್ಲ. ಮತ್ತು ಇದರಿಂದ ದೇಶಕ್ಕೆ, ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೇ ಇವತ್ತು ಗಂಡಾಂತರ ಇದೆ. ಇದನ್ನು ನಾವು ಎಲ್ಲರೂ ಒಗ್ಗಟ್ಟಿನಿಂದ ಎದುರಿಸ್ಬೇಕು. ಕಾಂಗ್ರೆಸ್ ಪಕ್ಷ ಇದನ್ನು ಒಕ್ಕೊರಳಿನಿಂದ ನಾವು ಇದನ್ನು ಎದುರಿಸ್ತೀವಿ. ಬಿ ಜೆ ಪಿಯವರ ಷಡ್ಯಂತ್ರಕ್ಕೆ, ಅವರ ವಂಚನೆ ಮೋಸಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನಾವು ಜನಾಭಿಪ್ರಾಯವನ್ನು ಮೂಡಿಸ್ತೀವಿ, ಜನರ ಮುಂದೆ ಹೋಗ್ತೀವಿ, ಜನರಿಗೆ ತಿಳುವಳಿಕೆ ಹೇಳ್ತೀವಿ. ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಾ ಇದೆ, 5 ವರ್ಷಕ್ಕಿಂತ ಹೆಚ್ಚಾಗಿದೆ ಅವರು ಮೋದಿಯವರು ಪ್ರಧಾನಮಂತ್ರಿ ಆಗಿ, ದೇಶದ ಪರಿಸ್ಥಿತಿ ಏನಿದೆ ಇವತ್ತು, ಆರ್ಥಿಕ ಪರಿಸ್ಥಿತಿ ಏನಿದೆ, ಅದರ ಬಗ್ಗೆ ಎಲ್ಲೋ ಒಂದು ಕಡೆ ದೇಶ ಕುಸಿತಾ ಇದೆ, ಆದರೆ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ರಾಜ್ಯದ ಆಡಳಿತ ವ್ಯವಸ್ಥೆ ಏನಿದೆ, ಏನಾದರೂ ಇಲ್ಲಿ ಕೆಲಸ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇದೆಯಾ, ಈ ಹೊಸ ಸರ್ಕಾರ ಬಂದಮೇಲೆ ಇದಾಗ್ತಾ ಇಲ್ಲ. ಆದರೆ ಇವರ ಕೇವಲ ರಾಜಕೀಯ ಲಾಭಕ್ಕೋಸ್ಕರ, ಅವರ ಒಂದು ಬೆಳವಣಿಗೆಗೋಸ್ಕರ ಈ ಥರದೆಲ್ಲ ಮಾಡ್ತಾ ಇರತಕ್ಕಂಥ ದುರ್ದೈವದ ಸಂಗತಿ. ಅದಕ್ಕೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ, ಇದನ್ನು ನಾವು ಒಗ್ಗಟ್ಟಿಂದ ಹೋರಾಟವನ್ನು ಮಾಡ್ತೀವಿ. ಮತ್ತು ಮುಂದಿನ ದಿವಸಗಳಲ್ಲಿ ಇದನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಈ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ.